ನಮಸ್ಕಾರ, ಎ ಡಿಜಿಟಲ್ ವಾರ್ತೆಗೆ ಸ್ವಾಗತ. ವಾರ್ತೆಗಳ ವಿವರ. ತುಮಕೂರಿನ ಹೊರಹೊಲಿಯದ ಬಾಯರ್ ಫ್ಯಾಕ್ಟರಿ ಸುದ್ದಿ ಮಾಡಲು ಹೋದ ಸುದ್ದಿ ವಾಹಿನಿಯ ವರದಿಗಾರರು ಕ್ಯಾಮರಾಮ್ಯಾನ್ಗಳ ಮೇಲೆ ಹಲ್ಲೆ ನಡೆಸಿ ಗಾಯಗೊಳಿಸಿದ್ದಾರೆ. ತುಮಕೂರು ಸತ್ಯಮಂಗಲದ ಬಾಯರ್ ಫ್ಯಾಕ್ಟರಿ ಬಳಿ ಸುದ್ದಿ ಮಾಡಲು ಹೋದ ಸುದ್ದಿ ವಾಹಿನಿಯ ವರದಿಗಾರರು ಕ್ಯಾಮರಾಮ್ಯಾನ್ಗಳ ಮೇಲೆ ಹಲ್ಲೆ ನಡೆಸಿ ಗಾಯಗೊಳಿಸಿರುವ ಘಟನೆ ನಡೆದಿದೆ. ಕಳೆದ ಎರಡು ದಿನಗಳ ಹಿಂದೆ ಬಾಯರ್ ಫ್ಯಾಕ್ಟರಿಯಲ್ಲಿ ಉಂಟಾದ ಸ್ಫೋಟದ ಬಗ್ಗೆ ಮಾಧ್ಯಮಗಳಲ್ಲಿ ವರದಿ ಆಗಿತ್ತು. ಇನ್ನು ಬಾಯರ್ ಫ್ಯಾಕ್ಟರಿಗೆ ಸಂಬಂಧಿಸಿದಂತೆ ಮತ್ತಷ್ಟು ಸುದ್ದಿ ಮಾಡಲು ರಾಜ್ಯ ನ್ಯೂಸ್ನ ಮಹೇಶ್, ದೇವರಾಜ್, ಚಂದನ್ ಮತ್ತಿತರರು ಮಧ್ಯಾಹ್ನ 3 ಗಂಟೆಯ ವೇಳೆಗೆ ಹೋದಾಗ ಅಲ್ಲಿನ ಸ್ಥಳೀಯರು ಅಡ್ಡಪಡಿಸಿ ಹಲ್ಲೆ ನಡೆಸಿ ಗಾಯಗೊಳಿಸಿದ್ದಾರೆ. ಈ ಸಂಬಂಧ ಹಲ್ಲೆಯಿಂದ ಗಾಯಗೊಂಡ ವರದಿಗಾರರು ಕ್ಯಾಮರಾಮ್ಯಾನ್ಗಳು ಜಿಲ್ಲಾಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದಾರೆ. ಈ ವಿಷಯ ತಿಳಿದು ಸಂಬಂಧಿಸಿದವರ ವಿರುದ್ದ ನಿರ್ದಾಕ್ಷಿಣ್ಯವಾಗಿ ಕ್ರಮ ಕೈಗೊಳ್ಳಬೇಕೆಂದು ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘದ ಅಧ್ಯಕ್ಷರು ಸೇರಿದಂತೆ ಪದಾಧಿಕಾರಿಗಳು ಹಾಗೂ ನಿರ್ದೇಶಕರುಗಳು ಒತ್ತಾಯಿಸಿದ್ದಾರೆ. ಸುದ್ದಿ ಮಾಡಲು ಹೋದ ಪತ್ರಕರ್ತರ ಮೇಲೆ ಹಲ್ಲೆ ನಡೆಸುವ ವರ್ತನೆಯನ್ನು ಸಂಘಟನೆಯು ತೀವ್ರವಾಗಿ ಖಂಡಿಸಿ ಜಿಲ್ಲಾಡಳಿತವು ಪತ್ರಕರ್ತರಿಗೆ ರಕ್ಷಣೆ ನೀಡಬೇಕೆಂದು ಒತ್ತಾಯಿಸಿತು. ಎಸ್ಪಿ ವಂಶಕೃಷ್ಣ ಸೇರಿದಂತೆ ಪೊಲೀಸ್ ಅಧಿಕಾರಿಗಳು ಆಸ್ಪತ್ರೆಗೆ ತೆರಳಿ ಹಲ್ಲೆಗೊಳಗಾದ ಪತ್ರಕರ್ತರ ಆರೋಗ್ಯ ವಿಚಾರಿಸಿದರು. ಭೂಸ್ವಾಧೀನ ಕಾಯ್ದೆ ತಿದ್ದುಪಡಿ ವಿರೋಧಿಸಿ ಟಿಪ್ಪಡೂರಿನಲ್ಲಿ ರೈತ ಸಂಘಟನೆ ಕಾರ್ಯಕರ್ತರು ಹೋರಾಟ ಮಾಡಿದರು. ಎತ್ತಿನಹೊಳೆ ನೀರು ಹಂಚಿಕೆ ಹಾಗೂ ಭೂಸ್ವಾಧೀನ ಕಾಯ್ದೆ ತಿದ್ದುಪಡಿ ವಿರೋಧಿಸಿ ಟಿಪ್ಪಡೂರಿನಲ್ಲಿ ರಾಷ್ಟೀಯ ಹೆದ್ದಾರಿ 206 ಬಂದ್ ಮಾಡಲಾಯಿತು. ರಾಜ್ಯ ಸರ್ಕಾರ ಭೂಸ್ವಾಧೀನ ಕಾಯ್ದೆಯನ್ನು ತಿದ್ದುಪಡಿ ಮಾಡಿ ರೈತ ವಿರೋಧಿ ಧೋರಣೆ ತಳೆಯುತ್ತಿವೆ ಎಂದು ರೈತರು ಆಕ್ರೋಶ ವ್ಯಕ್ತಪಡಿಸಿದರು. ನಗರದ ಪೈಹೋಟೆಲ್ ವೃತ್ತದಲ್ಲಿ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ರಾಷ್ಟೀಯ ಹಾಗೂ ಹಲವಾರು ಸಂಘಟನೆಗಳ ನೇತೃತ್ವದಲ್ಲಿ ಪ್ರತಿಭಟನೆ ನಡೆಸಿ ಕೂಡಲೇ ಸರ್ಕಾರ ತಮ್ಮ ನಿಲುವು ಬದಲಿಸುವಂತೆ ಆಗ್ರಹಿಸಲಾಯಿತು. ರೈತ ಕೃಷಿ ಕಾರ್ಮಿಕರ ಸಂಘಟನೆಯಿಂದ ಸ್ನೇಹಿತರೆ, ಇತ್ತೀಚೆಗೆ ಕಿತ್ತೂರು ಹೋರಾಟದ ಶಕ್ತಿ ಕೇಂದ್ರವಾಗಿದೆ. ಕೇಂದ್ರ ಸರ್ಕಾರ ಭೂಸ್ವಾಧೀನ ಕಾಯ್ದೆ ಜಾರಿಗೊಳಿಸಿದ್ದು ಈ ಕಾಯ್ದೆ ಪ್ರಕಾರ ರೈತರ ಜಮೀನು ಪಡೆಯುವಾಗ ಅವರ ಅನುಮತಿ ಪಡೆದು ನಂತರ ಭೂಸ್ವಾಧೀನ ಮಾಡಿಕೊಳ್ಳಬೇಕು. ಅವರಿಗೆ ನೀಡಿದ ಪರಿಹಾರದ ಹಣ ತೃಪ್ತಿದಾಯಕವಾಗಿರಬೇಕು. ಒಂದು ವೇಳೆ ಅದರಿಂದ ರೈತರು ಅತೃಪ್ತರಾದಲ್ಲಿ ಅವರು ನ್ಯಾಯಾಲಯದಲ್ಲಿ ದೂರು ಸಲ್ಲಿಸಬಹುದಾಗಿತ್ತು. ಆದರೆ ಈ ಕಾಯ್ದೆಯನ್ನು ರಾಜ್ಯ ಸರ್ಕಾರ ತಿದ್ದುಪಡಿ ಮಾಡಿದ್ದು ಸಂಪೂರ್ಣ ರೈತರ ವಿರೋಧಿಯಾಗಿದೆ. ಯಾವುದೇ ಕಾರಣಕ್ಕೂ ಈ ಕಾಯ್ದೆಯನ್ನು ಜಾರಿಗೆ ತರಲು ಬಿಡುವುದಿಲ್ಲ ಎಂದು ರೈತರು ಎಚ್ಚರಿಕೆ ನೀಡಿದರು. ರಾಷ್ಟೀಯ ಹೆದ್ದಾರಿ ಅಭಿವೃದ್ದಿ ಮಾಡಲು ರೈತರ ಜಮೀನುಗಳನ್ನೇ ಪಡೆಯುತ್ತಿದ್ದು ಅವರಿಗೆ ಸೂಕ್ತ ಪರಿಹಾರ ದೊರಕಿಸಿಕೊಡುವಲ್ಲಿ ಅಧಿಕಾರಿಗಳು ಸಂಪೂರ್ಣ ವಿಫಲವಾಗಿದ್ದು ರೈತರನ್ನು ಕರೆದು ಸಮಸ್ಯೆಗಳ ಬಗ್ಗೆ ಮಾತನಾಡುವ ಸೌಜನ್ಯ ತೋರಿಲ್ಲ. ಹಾಗಾಗಿ ರಾಜ್ಯ ಸರ್ಕಾರದ ಈ ನೀತಿಯಿಂದ ಪ್ರತಿಯೊಬ್ಬರಿಗೂ ತೊಂದರೆಯಾಗುತ್ತಿದ್ದು ಈ ಕೂಡಲೇ ಈ ನೀತಿಗಳ ವಿರುದ್ದ ಹಾಗೂ ರೈತರ ಹಲವು ಬೇಡಿಕೆ ಈಡೇರಿಸುವಂತೆ ಒತ್ತಾಯಿಸಿದರು. ಅವುಗಳ ಪುನಸ್ಕರಣೆಗಾದರೂ ಕೂಡ ನೀವು ಎತ್ತಿನ ಹೊಳೆ ಯೋಜನೆಯ ಅಡಿಯಲ್ಲಿ ನೀರಿನ ಸೌಲಭ್ಯವನ್ನ, ನೀರಿನ ಹಂಚಿಕೆಯನ್ನ ನಮಗೆ ಮಾಡಿಕೊಡ್ಬೇಕಾಗುತ್ತೆ ಅಂತ ಹೇಳಿ ಈ ಸಂದರ್ಭದಲ್ಲಿ ನಮ್ಮ 1.2 ಶ್ಲೋಕದ ಏನಪ್ಪ ಅಂತಂದ್ರೆ ಎತ್ತಿನ ಹೊಳೆ ನೀರಾವರಿ ಯೋಜನೆ ಅದು ನೀರಿನ ತುತ್ತಿನ ಹೊಳೆ ನೀರಾವರಿ ಯೋಜನೆ ಆಗಿ ನಮ್ಮ ಪಾಲಿಗೆ ಮಾಡಿಕೊಡ್ಬೇಕು. ಅದು ನೀರಿನ ತುತ್ತು, ನೀರಿನ ಸಮಪಾಲು ನಮ್ಗೇನಾದ್ರೂ ಒಂದು ವೇಳೆ ತಗ್ಗಿಲ್ಲ ಅಂತಂದ್ರೆ ನಿಜವಾಗಿ ನಾವು ಅತ್ಯಂತ ಅನಾಥ ಪ್ರಜ್ಞೆಯನ್ನ ಅನುಭವಿಸಬೇಕಾಗುತ್ತೆ. ನಮ್ಮ ಕೃಷಿಗಳು, ನಮ್ಮ ತೋಟಗಳು, ನಮ್ಮ ಒಣಭೂಮಿ ಬೇಸಾಯ ಸರ್ವನಾಶ ಆಗುತ್ತೆ. ಅದರ ಎಲ್ಲ ಪುನಶ್ಚೇತನಕ್ಕೆ ಕುಡಿಯೋ ನೀರಿನ ಜೊತೆಗೆ ನೀರಾವರಿಯ ಪುನಶ್ಚೇತನಕ್ಕೆ ನಮಗೆ ಹೆಚ್ಚು ನೀರು ಬೇಕಾಗಿದೆ. ಮತ್ತೆ ಅದರ ಜೊತೆಗೆ ನಾವು ಕೊಡ್ತಕ್ಕಂಥ ಎಲ್ಲ ಮನವಿಗಳನ್ನ ಆಧರಿಸಿ ವಿಭಾಗಾಧಿಕಾರಿಗಳು, ತಹಸೀಲ್ದಾರರು ಸಮಗ್ರವಾಗಿರ್ತಕ್ಕಂಥ ಒಂದು ವರದಿಯನ್ನು ತಯಾರಿಸಬೇಕು. ರಾಜ್ಯ ರೈತ ಸಂಘ ಕಾರ್ಯದರ್ಶಿ ಬಿಎಸ್ ದೇವರಾಜು, ತಾಲೂಕು ರೈತ ಸಂಘದ ಅಧ್ಯಕ್ಷ ಬಸ್ತಿಹಳ್ಳಿ ರಾಜಣ್ಣ, ಜನಸ್ಪಂದನ ಟ್ರಸ್ಟ್ನ ಶಶಿಧರ್, ಕ್ಷೀರಾಕ್ಷರಿ ಇತರರು ಇದ್ದರು. ಚಿಂತಾಮಣಿ ತಾಲೂಕಿನಲ್ಲಿ ಕುಡಿಯುವ ನೀರಿನ ಸಮಸ್ಯೆ ಬಗೆಹರಿಸಲು ಆದ್ಯತೆ ನೀಡಲಾಗುವುದಾಗಿ ವಿಧಾನಸಭಾ ಉಪಸಭಾಧ್ಯಕ್ಷ ಕೃಷ್ಣಾರೆಡ್ಡಿ ತಿಳಿಸಿದ್ದಾರೆ. ಚಿಂತಾಮಣಿ ನಗರ ಹಾಗೂ ತಾಲೂಕಿನಾದ್ಯಂತ ಕುಡಿಯುವ ನೀರಿನ ಸಮಸ್ಯೆ ಬಗೆಹರಿಸಲು ಈಗಾಗಲೇ ಹಲವು ರೀತಿಯ ಕ್ರಮ ಕೈಗೊಂಡು ನೀರಿನ ಸಮಸ್ಯೆ ಇರುವ ಕಡೆ ಟ್ಯಾಂಕರ್ಗಳ ಮೂಲಕ ನೀರು ಸರಬರಾಜು ಮಾಡುತ್ತಿರುವುದಲ್ಲದೆ 100 ಹೊಸ ಕೊಳವೆಬಾವಿ ಕೊರೆಸಲು ಜಿಲ್ಲಾಧಿಕಾರಿಗಳಿಗೆ ಮನವಿ ಮಾಡಿರುವುದಾಗಿ ವಿಧಾನಸಭಾ ಉಪಾಧ್ಯಕ್ಷ ಎಂ ಕೃಷ್ಣಕುಮಾರ್ ರೆಡ್ಡಿ ತಿಳಿಸಿದರು. ಚಿಂತಾಮಣಿ ತಾಲೂಕಿನ ತಗಳವಾರ ಬೊಡ್ಡಹಳ್ಳಿ ಗ್ರಾಮದಲ್ಲಿ 2018-19 ಸಾಲಿನ ಎಸ್ಎಸ್ಇಪಿ ಯೋಜನೆಯಡಿ 17.50 ಲಕ್ಷ ರೂಪಾಯಿ ವೆಚ್ಚದಲ್ಲಿ ಎಸ್ಸಿ ಕಾಲೋನಿಗೆ ಸಮರ್ಪಕ ರಸ್ತೆ ಅಭಿವೃದ್ದಿ ಕಾಮಗಾರಿ, ಅಂಬಾಜಿ ದರ್ಗಾ ಹೋಬಳಿ ಸ್ವಾರಪಲ್ಲಿ ಗ್ರಾಮದ ಬಳಿ ಮುಖ್ಯಮಂತ್ರಿಗಳ ವಿಶೇಷ ಅನುದಾನದಡಿಯಲ್ಲಿ 30 ಲಕ್ಷ ರೂಪಾಯಿ ವೆಚ್ಚದಲ್ಲಿ ನೂತನ ನಾಡ ಕಚೇರಿ ಕಟ್ಟಡ ನಿರ್ಮಾಣ ಕಾಮಗಾರಿಗೆ ಗೊದಲಿ ಪೂಜೆ ಲೋಕೋಪಯೋಗಿ ಇಲಾಖೆಯ 2018-19 ಸಾಲಿನ ಯನಮನಪಾಡಿಯಲ್ಲಿ 1.5 ಕೋಟಿ ರೂಪಾಯಿ ವೆಚ್ಚದ ರಸ್ತೆ
ರಸ್ತೆ ಅಭಿವೃದ್ಧಿ ಕಾಮಗಾರಿಗೆ ಚಾಲನೆ ನೀಡಿ ಮಾತನಾಡಿದರು. ಚಿಂತಾಮಣಿ ವಿಧಾನಸಭಾ ಕ್ಷೇತ್ರವನ್ನ ಮಾದರಿ ಕ್ಷೇತ್ರವನ್ನಾಗಿ ಮಾಡಬೇಕೆಂಬ ನಿಟ್ಟನಲ್ಲಿ ಈಗಾಗಲೇ ನಗರ ಹಾಗೂ ತಾಲೂಕಿನಾದ್ಯಂತ ಹಲವಾರು ಅಭಿವೃದ್ಧಿ ಕೆಲಸ ಮಾಡಿದ್ದು, ಮುಂದಿನ ದಿನಗಳಲ್ಲಿ ಮತ್ತಷ್ಟು ಅಭಿವೃದ್ಧಿ ಕೆಲಸ ಮಾಡಲು ಪ್ರಾಮಾಣಿಕವಾಗಿ ಕೆಲಸ ಮಾಡಲಾಗುವುದು. ನಗರ ಹಾಗೂ ತಾಲೂಕಿನಾದ್ಯಂತ ಇರುವ ಕುಡಿಯುವ ನೀರಿನ ಸಮಸ್ಯೆ ಮೊದಲ ಆದ್ಯತೆ ನೀಡಲಾಗುವುದು ಎಂದರು. 2 ಕೋಟಿ 50 ಲಕ್ಷ ರೂಪಾಯಿಗಳಲ್ಲಿ ಶಂಕುಸ್ಥಾಪನೆಗಳನ್ನ ಬೇರೆ ಬೇರೆ ಕಾಮಗಾರಿಗಳನ್ನು ಮಾಡಿದ್ದೇವೆ. ಒಂದು ತಳಗವಾರದಲ್ಲಿ ಎಸ್ಸಿಪಿ ಯೋಜನೆಯಡಿಯಲ್ಲಿ 17.5 ಲಕ್ಷ ರೂಪಾಯಿ ಒಂದು ಶಂಕುಸ್ಥಾಪನೆಯನ್ನು ಮಾಡಿದ್ದೇವೆ. ಮತ್ತೆ ನಗರ ಭಾಗದಲ್ಲಿ 14ನೇ ಹಣಕಾಸಿನ ಆಯೋಗದಲ್ಲಿ 30 ಲಕ್ಷ ರೂಪಾಯಿ ವೆಚ್ಚದಲ್ಲಿ ರಸ್ತೆಗಳಿಗೆ ನಾನು ಮತ್ತು ಸಂಸದರು ಶಂಕುಸ್ಥಾಪನೆಯನ್ನು ಮಾಡಿದ್ದೇವೆ. ಮತ್ತು ಇಲ್ಲಿ ಮುಖ್ಯಮಂತ್ರಿಗಳ ವಿಶೇಷ ಅನುದಾನದ ಅಡಿಯಲ್ಲಿ 30 ಲಕ್ಷ ರೂಪಾಯಿ ವೆಚ್ಚದಲ್ಲಿ ಇಲ್ಲಿ ನಾಡ ಕಚೇರಿಗೆ ಶಂಕುಸ್ಥಾಪನೆಯನ್ನು ಮಾಡಿದ್ದೇವೆ. ಮತ್ತೊಂದು ಇನ್ನೊಂದು ಎನ್ಮಲ್ಪಾಡಿಯಲ್ಲಿ ಆರ್ ಐ ಡಿ ಎಫ್ ಯೋಜನೆಯಡಿಯಲ್ಲಿ 1.5 ಕೋಟಿ PWD ಅದು ಕೂಡ ಈಗ ಶಂಕುಸ್ಥಾಪನೆಯನ್ನು ಮಾಡ್ತೇವೆ. ಮತ್ತು 2.5 ಕೋಟಿಯಲ್ಲಿ ಶಂಕುಸ್ಥಾಪನೆಯನ್ನು ಮಾಡ್ತೇವೆ. ಕೆಲವು ಕಾಮಗಾರಿಗಳು 15-20 ದಿನದಲ್ಲಿ ಮಾಡುವಂಥದ್ದಕ್ಕೆ ಸೂಚನೆಯನ್ನು ಕೊಟ್ಟಿದ್ದೇವೆ ಮತ್ತು ಗುಣಮಟ್ಟದಿಂದ ಕೂಡಿರುವಂಥದ್ದಕ್ಕೆ ಕೂಡ ಸೂಚನೆಯನ್ನು ಕೊಟ್ಟಿದ್ದೇವೆ. ಈಗ 1.5 ಕೋಟಿ ಕಾಮಗಾರಿ ಏನಿದೆ ಅದು 3 ತಿಂಗಳೊಳಗಡೆ ಕಾಮಗಾರಿ ಪೂರ್ಣಗೊಳಿಸುವಂಥದ್ದಕ್ಕೆ ಸೂಚನೆಯನ್ನು ಕೊಡ್ತಾರೆ. ಕುಡಿಯೋ ನೀರಿಗೆ ತುಂಬ ಸಮಸ್ಯೆ ಇದೆ, ಇದ್ರ ಬಗ್ಗೆ ಏನು ಕ್ರಮ ತಗೊಂಡಿದೆ? ಕುಡಿಯೋ ನೀರಿದ್ದು ಇವತ್ತಲ್ಲ, ಭಾಳ ಒಂದು ಸುಮಾರು ಒಂದು ವರ್ಷದಿಂದಲೂ ಕೂಡ ಇದೆ. ನಾವು ಕಾಲಕಾಲಕ್ಕೆ ನಗರ ಭಾಗದಲ್ಲಿ ಕೂಡ ಬೋರ್ವೆಲ್ ಕೊರೆಸುವಂಥದ್ದನ್ನು ಮಾಡ್ತಾ ಇದ್ದೇವೆ, ಟ್ಯಾಂಕರಲ್ಲಿ ಸಪ್ಲೈ ಮಾಡುವಂಥದ್ದನ್ನು ಮಾಡ್ತಾ ಇದ್ದೇವೆ. ಮತ್ತು ಗ್ರಾಮೀಣ ಭಾಗದಲ್ಲಿ ಕೂಡ ನಾವು ಅದನ್ನು ಕಾಲಕಾಲಕ್ಕೆ ಮಾಡ್ತಾನೆ ಇದ್ದೇವೆ. ಎಲ್ಲಿ ನೀರು ತುಂಬ ಸಮಸ್ಯೆ ಇದೆ ಅಲ್ಲಿ ಟ್ಯಾಂಕರಲ್ಲಿ ಪೂರೈಸುವಂಥದ್ದಕ್ಕೆ, ಮತ್ತು ಈಗ 65 ರೀಡ್ರಿಲ್ ಮಾಡುವಂಥದ್ದಕ್ಕೆ ಕೂಡ ಅಪ್ರೂವಲ್ ಕೊಟ್ಟಿದ್ದೇವೆ. ಮತ್ತು 100 ಬೋರ್ವೆಲ್ ಹೆಚ್ಚುವರಿಯಾಗಿ ಈಗ ಮೊನ್ನೆ KDP ಸಭೆ ಆಯಿತು, ಆ ಸಭೆಯಲ್ಲಿ ಕೂಡ ಚರ್ಚೆ ಮಾಡಿದ್ದೇವೆ, ಅವೆಲ್ಲ ಕೂಡ ಈಗ ಪ್ರಾರಂಭ ಆಗಿದೆ. ತಾಲೂಕು ಪಂಚಾಯತಿ ಉಪಾಧ್ಯಕ್ಷ ನಾರಾಯಣಸ್ವಾಮಿ, ಮಾಜಿ ಅಧ್ಯಕ್ಷ ಶಾಂತಮ್ಮ, JDS ತಾಲೂಕು ಅಧ್ಯಕ್ಷ ರಾಜಗೋಪಾಲ್, ನಗರಸಭೆ ಉಪಾಧ್ಯಕ್ಷೆ ಸುಜಾತ, ಶಿವಣ್ಣ ಇತರರು ಇದ್ದರು. ತುಮಕೂರಿನ ಜಿಲ್ಲಾ ಪಂಚಾಯತಿ ಕಚೇರಿ ಸಭಾಂಗಣದಲ್ಲಿ ಜಿಲ್ಲಾ ಮಟ್ಟದ ಸ್ವಚ್ಛಮೇವ ಜಯಂತಿ ಹಾಗೂ ಜಲಾಮೃತ ಕಾರ್ಯಕ್ರಮ ನಡೆಯಿತು. ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಸ್ವಚ್ಛತೆಗೆ ಹೆಚ್ಚಿನ ಆದ್ಯತೆ ನೀಡಿದ್ದು, ಜನರು ಕೂಡ ಸ್ವಚ್ಛತೆಗೆ ಹೆಚ್ಚು ಒತ್ತು ನೀಡಿ ಆರೋಗ್ಯ ಕಾಪಾಡಿಕೊಳ್ಳಬೇಕು ಎಂದು ಜಿಲ್ಲಾ ಪಂಚಾಯತ್ ಕಾರ್ಯದರ್ಶಿ ಕೃಷ್ಣಪ್ಪ ತಿಳಿಸಿದರು. ತುಮಕೂರಿನ ಜಿಲ್ಲಾ ಪಂಚಾಯತಿ ಕಚೇರಿ ಸಭಾಂಗಣದಲ್ಲಿ ನಡೆದ ಸ್ವಚ್ಛ ಭಾರತ ಮಿಷನ್ ಯೋಜನೆಯಡಿಯಲ್ಲಿ ಜಿಲ್ಲಾ ಮಟ್ಟದ ಸ್ವಚ್ಛಮೇವ ಜಯಂತಿ ಹಾಗೂ ಜಲಾಮೃತ ಕಾರ್ಯಕ್ರಮದ ಉದ್ಘಾಟನಾ ಕಾರ್ಯಕ್ರಮದಲ್ಲಿ ಮಾತನಾಡಿ, ಎಲ್ಲಿ ಸ್ವಚ್ಛತೆ ಇರುತ್ತದೆಯೋ ಅಲ್ಲಿ ಆರೋಗ್ಯ ಇರುತ್ತದೆ, ಎಲ್ಲಿ ಸ್ವಚ್ಛತೆ ಇರುತ್ತೋ ಅಲ್ಲಿ ಸಂಸ್ಕೃತಿ ಇರುತ್ತೆ ಎಂಬುದನ್ನು ನಾವು ಅರಿಯಬೇಕು. ಸ್ವಚ್ಛತೆ ಕಾಪಾಡದಿದ್ದರೆ ನಮಗೆ ತೊಂದರೆ, ಕಟ್ಟಿಟ ಬುದ್ದಿ ಎಂದು ಎಚ್ಚರಿಸಿದರು. ರಾಜ್ಯ ಸರ್ಕಾರ ಈ ವರ್ಷವನ್ನ ಜಲ ವರ್ಷವನ್ನಾಗಿ ಘೋಷಿಸಿದೆ. ಪ್ರತಿಯೊಬ್ಬರು ನೀರನ್ನು ಮಿತವಾಗಿ ಬಳಸಿ ಅದರ ಮಹತ್ವ ಅರಿಯಬೇಕು. ಅದೇ ರೀತಿ ಎಲ್ಲ ಕಡೆ ಸ್ವಚ್ಛತೆ ಕಾಪಾಡಲು ಆದ್ಯತೆ ನೀಡಬೇಕು. ಇದಕ್ಕಾಗಿ ಸ್ವಚ್ಛಮೇವ ಜಯತೆ ಎಂಬ ಘೋಷಣೆ ವಾಕ್ಯವನ್ನ ಪ್ರಕಟಿಸಲಾಗಿದೆ ಎಂದು ತಿಳಿಸಿದರು. ಈಗ ಅದನ್ನ ನಾವು ಸ್ವಚ್ಛಮೇವ ಜಯಂತಿ ಅಂತ ಸಹಿತರೂ ಘೋಷಣೆ ಮಾಡಬೇಕು ಅಂತ ಹೇಳಿ ಭಾರತ ಸರ್ಕಾರ ಹಾಗೂ ರಾಜ್ಯ ಸರ್ಕಾರ ತೀರ್ಮಾನ ಮಾಡಿದ್ದರ ಮೇರೆಗೆ ಸ್ವಚ್ಛತೆಯ ಬಗ್ಗೆ ಅತ್ಯಂತ ಹೆಚ್ಚು ಪ್ರಾಮುಖ್ಯತೆ ಕೊಡತಕ್ಕಂತಹ ಕೇಂದ್ರ ಸರ್ಕಾರ ಹಾಗೂ ರಾಜ್ಯ ಸರ್ಕಾರಗಳು ಈ ವೇದ ಘೋಷ ವಾಕ್ಯವನ್ನು ನಾವು ಈಗ ಜಾರಿ ಮಾಡಿಕೊಂಡಿದ್ದೇವೆ. ಈಗಾಗಲೇ ಸ್ವಚ್ಛತೆಯ ಬಗ್ಗೆ ನಮ್ಮ ಸ್ನೇಹಿತರಾದ ಬಾಲರಾಜರ್ ಅವರು ಸಾಕಷ್ಟು ಮಾತಾಡಿದ್ದಾರೆ. ಎಲ್ಲಿ ಸ್ವಚ್ಛತೆ ಇಲ್ಲದಿದ್ದರೂ ಅಲ್ಲಿ ಆರೋಗ್ಯ ಇರೋದಿಲ್ಲ, ಎಲ್ಲಿ ಸ್ವಚ್ಛತೆ ಇರಲು ಅಲ್ಲಿ ನೀರಿರುವುದಿಲ್ಲ, ಎಲ್ಲಿ ಸ್ವಚ್ಛತೆ ಇರಲು ಅಲ್ಲಿ ಸಂಸ್ಕೃತಿ ಬೆಳೆಯುವುದಿಲ್ಲ. ಈ ಎಲ್ಲ ಕಾರಣಕ್ಕಾಗಿ ಸ್ವಚ್ಛತೆ ಬಹಳ 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 ಮುಖ್ಯವಾಗಿರುತ್ತದೆ. ನೀರು ಮತ್ತು ನೈರ್ಮಲ್ಯ ಇಲಾಖೆ ಅಂತ ಹೇಳಿ ಸರ್ಕಾರದವರು ಮಾಡಿದ್ದಾರೆ, ಕೇಂದ್ರ ಸರ್ಕಾರ ಮತ್ತು ಭಾರತ ಸರ್ಕಾರ ನಮ್ಮ ರಾಜ್ಯ ಸರ್ಕಾರ, ಅದರ ಅರ್ಥ ಇಷ್ಟೇನೆ. ಎಲ್ಲಿ ನೈರ್ಮಲ್ಯ ಇರೋದು ಅಲ್ಲಿ ನೀರು ಇರುವುದಿಲ್ಲ, ನಮ್ಗೆ ಯಥೇಚ್ಛವಾಗಿ ನೀರು ಇರಬಹುದು ಅದು ಕುಡಿಲಿಕ್ಕೆ ಆಗದೆ ಹೋದ್ರೆ. ಹಾಗಾಗಿ ನೀರು ಮತ್ತು ನೈರ್ಮಲ್ಯಕ್ಕೆ ಬಹಳ ಪ್ರಮುಖವಾದ ಲಂಚಿದೆ ಅಂತ ಹೇಳ್ಬಿಟ್ಟು ಈ ಒಂದು ಕಾರ್ಯಕ್ರಮವನ್ನು ವಿಶೇಷವಾದ ರೀತಿಯಲ್ಲಿ ಆಯೋಜನೆ ಮಾಡಬೇಕು ಅಂತ ಹೇಳಿ ಮಾಡಿದ್ದಾರೆ. ಅದರಲ್ಲೂ ಸಹಿತ ನಮ್ಮ ಕರ್ನಾಟಕ ಸರ್ಕಾರದವರು ಈ ವರ್ಷವನ್ನು ಜಲವರ್ಷ ಆಚರಣೆ ಮಾಡಬೇಕು, ಜಲವರ್ಷ ಅಂತ ನಿಗದಿ ಮಾಡಿದೆ. ಅದಕ್ಕಾಗಿ ಒಂದು ಜಲಾಮೃತ ಅಂತ ಯೋಜನೆಯನ್ನು ಸಹಿತ ಹಮ್ಮಿಕೊಂಡಿದೆ. ಈ ಜಲಾಮೃತ ಯೋಜನೆಯಲ್ಲಿ ನೀರಿನ ಸಂರಕ್ಷಣೆಯ ಬಗ್ಗೆ, ಜಲ ಸಾಕ್ಷರತೆಯ ಬಗ್ಗೆ, ನೀರಿನ ಬಳಕೆಯ ಬಗ್ಗೆ, ಪ್ರಜ್ಞೆ ಬಗ್ಗೆ, ಜೊತೆಯಲ್ಲಿ ಹಸಿರೀಕರಣದ ಬಗ್ಗೆ ಇನ್ನೊಂದು ಬಹಳ ಪ್ರಮುಖವಾದ ಅಂಶವನ್ನು ತೆಗೆದುಕೊಂಡು. ಜಿಲ್ಲಾ ಪಂಚಾಯಿತಿ ಅಧ್ಯಕ್ಷೆ ಲದ ರವಿಕುಮಾರ್, ಉಪಾಧ್ಯಕ್ಷೆ ಶಾರದಾ ನರಸಿಂಹಮೂರ್ತಿ ಇತರರು ಇದ್ದರು.
ಬೆಂಗಳೂರಿನ ವಚಲ್ ವಿಶ್ವವಿದ್ಯಾನಿಲಯದಿಂದ ಗೌರವ ಡಾಕ್ಟರೇಟ್ನ ತುಮಕೂರಿನ ಛಾಯಾಗ್ರಾಹಕ ಎನ್ ವೆಂಕಟೇಶ್ ಅವರು ಪಡೆದಿದ್ದಾರೆ. ನಾಲ್ಕು ದಶಕಗಳಿಂದ ಛಾಯಾಗ್ರಾಹಕ ಕ್ಷೇತ್ರದಲ್ಲಿ ಗಣನೀಯ ಸೇವೆ ಸಲ್ಲಿಸಿದ ತುಮಕೂರಿನ ಎಸ್ವಿ ಸ್ಟುಡಿಯೋದ ಮಾಲೀಕ ಎನ್ ವೆಂಕಟೇಶ್ ಅವರಿಗೆ ವಿಚಲ್ ವಿಶ್ವವಿದ್ಯಾಲಯವು ಗೌರವ ಡಾಕ್ಟರೇಟ್ ನೀಡಿ ಗೌರವಿಸಿದೆ. ಬೆಂಗಳೂರಿನ ರಾಷ್ಟೀಯ ವಚಲ್ ವಿಶ್ವವಿದ್ಯಾಲಯವು ಇದೇ ತಿಂಗಳ 8ರಂದು ಬೆಂಗಳೂರಿನ ಭಾರತಿ ವಿದ್ಯಾಭವನದಲ್ಲಿ ಮಠ ದೀಶಿರುಗಳ ಸಮ್ಮುಖದಲ್ಲಿ ವೆಂಕಟೇಶ್ ಅವರಿಗೆ ಗೌರವ ಡಾಕ್ಟರೇಟ್ ಪದವಿಯನ್ನು ನೀಡಿ ಗೌರವಿಸಿದೆ. ಪತ್ರಿಕೋದ್ಯಮ ಸೇರಿದಂತೆ ಛಾಯಾಗ್ರಾಹಕ ಕ್ಷೇತ್ರದಲ್ಲಿ ಸಲ್ಲಿಸಿದ ಸೇವೆಯನ್ನು ಗುರುತಿಸಿ ತಮಗೆ ವಿಶ್ವವಿದ್ಯಾನಿಲಯವು ಗೌರವ ಡಾಕ್ಟರೇಟ್ ನೀಡಿದ್ದು ತುಂಬಾ ಸಂತಸವಾಗಿದೆ ಎಂದು ವೆಂಕಟೇಶ್ ಪ್ರತಿಕ್ರಿಯಿಸಿದರು. ಪತ್ರಿಕಾ ಛಾಯಾಗ್ರಾಹಕರಾಗಿದ್ದ ದಿವಂಗತ ಕೆಎಸ್ ರಾಜುರವರ ಶಿಷ್ಯರಾದ ವೆಂಕಟೇಶ್ ಅವರು ಛಾಯಾಗ್ರಾಹಕರಲ್ಲದೆ ಸುದ್ದಿ ವಾಹಿನಿಗಳಲ್ಲಿ ಛಾಯಾಗ್ರಾಹಕರಾಗಿ ಹಾಗೂ ಕೆಲ ಧಾರಾವಾಹಿಗಳನ್ನು ಚಿತ್ರೀಕರಿಸಿದ ಕೀರ್ತಿ ವೆಂಕಟೇಶ್ಗೆ ಸಲ್ಲುತ್ತೆ. ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಪತ್ತಿನ ಸಹಕಾರ ಸಂಘದ ಅಧ್ಯಕ್ಷ ಟಿಎಸ್ ಗಟ್ಟಿ, ಉಪಾಧ್ಯಕ್ಷ ಕೆಬಿ ಚಂದ್ರಮೌಳಿ ಸೇರಿದಂತೆ ನಿರ್ದೇಶಕರುಗಳು ಡಾಕ್ಟರೇಟ್ ಪದವಿ ಪಡೆದ ಸಂಘದ ನಿರ್ದೇಶಕ ವೆಂಕಟೇಶ್ ಅವರನ್ನು ಅಭಿನಂದಿಸಿದರು. ಪಾವಗಡ ತಾಲೂಕು ಸಿಕೆಪುರ ಬಳಿ ಅರಿಶಿಣ ಕುಂಕುಮ ಹಾಕಿ ಪೂಜೆ ಮಾಡಲಾಗಿದ್ದ ಕಲ್ಲುಗಳು ಪತ್ತೆಯಾಗಿದ್ದು ಜನರಲ್ಲಿ ಆತಂಕ ಉಂಟಾಗಿದೆ. ಈ ಕಲ್ಲುಗಳು ಇದ್ದ ಕಡೆ ಮಳೆ ಬರಲ್ವಂತೆ, ಈ ಕಲ್ಲುಗಳನ್ನು ಕಂಡರೆ ಜನರಿಗೆ ಭಯವಂತೆ, ಈ ಕಲ್ಲುಗಳು ಇದ್ದ ಕಡೆ ಕಷ್ಟಗಳು ಎದುರಾಗುತ್ತವಂತೆ, ಅಯ್ಯೋ ರಾಮ ಇವೆಂತ ಕಲ್ಲುಗಳು ಅಂತೀರಾ? ಈ ಸ್ಟೋರಿ ನೋಡಿ. ಹೌದು, ಈ ಕಲ್ಲುಗಳಿಗೆ ಶಾಶ್ವತ ನೆಲೆ ಇಲ್ಲ. ಈ ಕಲ್ಲುಗಳು ಒಂದು ಊರಿನಿಂದ ಇನ್ನೊಂದು ಊರಿಗೆ ಅಲೆಮಾರಿಗಳ ಹಾಗೆ ಅಲೆಯುತ್ತಿರುತ್ತವೆ. ಈ ಕಲ್ಲುಗಳು ಗ್ರಾಮದ ಜನರಿಗೆ ಭೀತಿ ಹುಟ್ಟಿಸುತ್ತವೆ. ಈ ಕಲ್ಲುಗಳು ಇದ್ದ ಕಡೆ ಸುತ್ತಮುತ್ತಲ ಪ್ರದೇಶದಲ್ಲಿ ಕಾಲಕಾಲಕ್ಕೆ ಮಳೆ ಬೆಳೆಯಾಗುವುದಿಲ್ಲವಂತೆ. ಇಂತಹ ದಾರಿದ್ರ್ಯತೆ ತರುವ ಕಲ್ಲುಗಳೇ ಬರದ ಕಲ್ಲುಗಳು. ಈ ಕಲ್ಲುಗಳು ಇತ್ತೀಚೆಗೆ ಪಾವಗಡ ತಾಲೂಕಿನ ಸೀಕೆಪುರದ ಬಳಿ ಕಾಣಿಸಿಕೊಂಡಿದ್ದವು. ಕಲ್ಲುಗಳ ಮೇಲೆ ಅರಿಶಿನ ಕುಂಕುಮದಿಂದ ಅಲಂಕೃತಗೊಳಿಸಿ ಹೂವು ಹಾಕಿ ಪೂಜೆ ಮಾಡಲಾಗಿತ್ತು. ರಾತ್ರೋರಾತ್ರಿ ಈ ಕಲ್ಲುಗಳು ಬೇರೆಡೆಯಿಂದ ಈ ಪ್ರದೇಶಕ್ಕೆ ತಂದು ಹಾಕಲಾಗಿದೆ ಎಂದು ಸ್ಥಳೀಯರು ತಿಳಿಸಿದರು. ಈ ಸಂಬಂಧ ಸ್ಥಳೀಯ ರೈತ ಈರಣ್ಣ ಮಾತನಾಡಿ, ಈ ಕಲ್ಲುಗಳು ಇದ್ದ ಕಡೆ ಮಳೆ ಬೆಳೆ ಸರಿಯಾಗಿ ಆಗುವುದಿಲ್ಲ, ಇದರಿಂದಾಗಿ ಕಷ್ಟಗಳು ಆವರಿಸಿ ಬರಗಾಲ ಬರುತ್ತವೆ ಎಂಬ ಭೀತಿ ಜನರಲ್ಲಿದೆ. ಹಾಗಾಗಿ ಈ ಕಲ್ಲುಗಳನ್ನು ಜನರು ಬೇರೆಡೆ ಸ್ಥಳಾಂತರಿಸಿ ನೆಮ್ಮದಿಯ ನಿಟ್ಟುಸಿರು ಬಿಡುತ್ತಾರೆ, ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಚಲಾವಣೆಗೊಳ್ಳುತ್ತಿರುತ್ತವೆ ಎಂದು ತಿಳಿಸಿದರು. ಮಳೆ ಇವತ್ತು ನಮ್ಮೂರಾಗಿದ್ರೆ ಮಳೆ ಬರೋದಿಲ್ಲ, ನಮ್ಮ ದೇವರು ಮುಂದೂರಿಗೆ ಸಾಗುತ್ತಾರೆ, ಅವ್ರು ಇನ್ನೊಂದು ಊರಿಗೆ ಸಾಗುತ್ತಾರೆ, ಹಿಂಗೆ ಹಲವಾರು ಕಡೆ ಸಾಗಿಸ್ಕೊಂಡು ಹೋಗ್ತಾ ಇರ್ತಾರೆ. ಅದೇನೆಂಬುದು ಅದು ಕರ್ಫರ್ಮ್ ಇದಾಗ್ತಾ ಇಲ್ಲ ರೈತರಿ ಒಟ್ಟೆ, ಅದು ಬರಗಲ್ಲ ಅಂತೇಳಿ ಅದು ಇರೋತ್ತಾಗೆ ಮಳೆ ಬರೋದಿಲ್ಲ ಅಂತಂದು ಹೇಳ್ತಾರೆ. ಆ ಉದ್ದೇಶ ಮೂಢನಂಬಿಕೆ ಇರೋದಂದ್ರೆ ಊರಿಗೆ ಸಾಗಿಸ್ಕೊಂಡು ಪೂಜೆ ಮಾಡ್ಕೊಂಡು ಹೋಗ್ತಾ ಇರ್ತಾರೆ. ಅಂದ್ರೆ ಈ ಕಲ್ಲು ಯಾವ ಸ್ಥಳದಲ್ಲಿ ಬಿದ್ದಿರುತ್ತೋ ಆ ಸ್ಥಳದಲ್ಲಿ ಮಳೆ ಬರಲ್ಲ. ಏನು ಅದೇ ತರ ಆಗಿದೆ ಅನ್ನೋದೇನಾದ್ರೂ ವಿಚಾರ ಗೊತ್ತಿದೆಯಾ? ಅದು ಆಗಿದೆಯಾ ಒಟ್ಟು ಆ ಕಲ್ಲು ಆಗಿದ್ರೆ ಮಳೆ ಬರೋದಿಲ್ಲ ಅಂತ ಹಿಂಗೆ ಮುಂದೆ ಆಗಿದ ಮೇಲೆ ಮಳೆ ಬಂದಿದೆ. ಭಯ ರೈತರಲ್ಲಿ ಭಯ. ಹಂಗಾಗಿ ಒಂದೂರಿಂದ ಇನ್ನೊಂದೂರಿಗೆ ಸಾಗಿಸ್ತಾ ಇರ್ತಾರೆ. ಅವರು ಎಲ್ಲೋ ರಾತ್ರಿ ತಂದು ಹಾಕೋದು, ಮತ್ತೆ ಇವ್ರು ಇನ್ನೊಂದ್ ಕಡೆ ಹಾಕೋದು, ಹಿಂಗೆ ಆಗ್ತಾ ಇದೆ. ಒಟ್ಟಾರೆ ಎಲ್ಲ ಒಂದ್ ಕಡೆ ಭಯದ ವಾತಾವರಣ. ಒಟ್ಟಾರೆ ಕಲ್ಲುಗಳಿಗೂ ಬರಗಾಲಕ್ಕೂ ಎಂತಹ ಸಂಬಂಧವಯ್ಯ ಎನ್ನುವಂತಹ ಪ್ರಶ್ನೆ ಬುದ್ಧಿಜೀವಿಗಳಿಗೆ ಯಕ್ಷ ಪ್ರಶ್ನೆಯಾಗಿ ಕಾಡುತ್ತಿದೆ. ಶಿವು ಉಪ್ಪಾರ್ ಕೊಲೆ ಖಂಡಿಸಿ ಕುಣಿಗಲ್ನಲ್ಲಿ ಹಿಂದೂಪರ ಸಂಘಟನೆಗಳು ಪ್ರತಿಭಟನೆ ನಡೆಸಿದವು. ಶಿವು ಉಪ್ಪಾರ್ ಕೊಲೆ ಖಂಡಿಸಿ ಪಟ್ಟಣದಲ್ಲಿ ವಿವಿಧ ಹಿಂದೂಪರ ಸಂಘಟನೆಗಳ ಕಾರ್ಯಕರ್ತರು ಪ್ರತಿಭಟನೆ ನಡೆಸಿ ಶಿವು ಉಪ್ಪಾರರ ಕುಟುಂಬಕ್ಕೆ ಪರಿಹಾರ ನೀಡುವಂತೆ ಹಾಗೂ ಅಕ್ರಮ ಗೋ ಸಾಗಾಟನೆ ತಡೆಗಟ್ಟುವಂತೆ ಆಗ್ರಹಿಸಿ ತಹಸೀಲ್ದಾರರ ಮೂಲಕ ರಾಜ್ಯ ಸರ್ಕಾರಕ್ಕೆ ಮನವಿ ಸಲ್ಲಿಸಿದರು. ಕುಣಿಗಲ್ ಪಟ್ಟಣದ ಗ್ರಾಮ ದೇವತೆ ವೃತ್ತದ ಬಳಿ ಜಮಾವಣೆಗೊಂಡು ವಿವಿಧ ಹಿಂದೂಪರ ಸಂಘಟನೆಯ ಕಾರ್ಯಕರ್ತರು ತಾಲೂಕು ಕಚೇರಿವರೆಗೂ ಪ್ರತಿಭಟನಾ ಮೆರವಣಿಗೆ ನಡೆಸಿ ಹಿಂದೂ ಸಂಘಟನೆಗಳ ಪರ ಘೋಷಣೆ ಕೂಗಿ ಪ್ರತಿಭಟನಾ ಸಭೆ ನಡೆಸಿದರು. ಶಿವು ಉಪಹಾರ್ ಕಡು ಬಡತನದಲ್ಲಿದ್ದು ಅವರ ಕುಟುಂಬಕ್ಕೆ ಸರ್ಕಾರ ಕೂಡಲೇ ನೆರವು ನೀಡಬೇಕೆಂದು ಕೊಲೆ ಪ್ರಕರಣದ ಸಮಗ್ರ ತನಿಖೆ ನಡೆಸಬೇಕೆಂದು ಒತ್ತಾಯಿಸಿದರು. ಈ ವೇಳೆ ವಕೀಲ ಸತೀಶ್ ಮಾತನಾಡಿ, ಅಕ್ರಮ ಗೋ ಸಾಗಣೆ ತಡೆದು ಸಾಗಾಟನೆ ಮಾಡುವವರ ವಿರುದ್ಧ ಮಾಹಿತಿ ನೀಡಿದ ಕಾರಣಕ್ಕೆ ಶಿವು ಅವರನ್ನು ಕೊಲೆ ಮಾಡಿ ನೇಣು ಬಿಗಿದುಕೊಂಡಿದ್ದಾನೆಂದು ಬಿಂಬಿಸಲಾಗಿದೆ. ಈ ಬಗ್ಗೆ ಸಮಗ್ರ ತನಿಖೆ ನಡೆಯಬೇಕು. ರಾಜ್ಯಾದ್ಯಂತ ಅಕ್ರಮ ಗೋ ಸಾಗಾಟನೆ ನಿಯಂತ್ರಣ ಮಾಡಬೇಕು. ಗೋವನ್ನು ರಾಷ್ಟೀಯ ಪ್ರಾಣಿಯನ್ನಾಗಿ ಘೋಷಣೆ ಮಾಡಬೇಕೆಂದು ಆಗ್ರಹಿಸಿದರು. ಒಂದು ಗೋಮತ್ತೆ ಗೋಸಾಗಾಟದ ವಿರುದ್ಧವಾಗಿ ಬದಲಾಗಿದ್ದಂತಹ ಶ್ರೀ ಉಪ್ಪಾರವರ ಒಂದು ನ್ಯಾಯದ ಸಾವಿನ ತನಿಖೆಯನ್ನು ನಡೆಸಿ ಸೂಕ್ತವಾದಂತಹ ನ್ಯಾಯವನ್ನು ದೊರಕಿಸಿಕೊಡಬೇಕೆಂಬ ನಿಟ್ಟಿನಲ್ಲಿ ಒಟ್ಟು ದಂಡಾಧಿಕಾರಿಗಳಿಗೆ ದಂಡಾಧಿಕಾರಿಗಳ ಮುಖೇನ ರಾಜ್ಯ ಸರ್ಕಾರಕ್ಕೆ ಮನವಿ ಸಲ್ಲಿಸುತ್ತಿದ್ದಾರೆ.
ಬಜರಂಗದಳದ ಹರೀಶ್ ಮಾತನಾಡಿ, ಪೊಲೀಸರು ಸಮರ್ಪಕವಾಗಿ ತಮ್ಮ ಕೆಲಸ ಮಾಡಿದಲ್ಲಿ ಅಮಾಯಕ ಹಿಂದೂಗಳು ಬಲಿಯಾಗುವುದಿಲ್ಲ. ಅಕ್ರಮ ಮರಳು ಸಾಗಾಟನೆ, ಹೆಲ್ಮೆಟ್ ಇಲ್ಲದೆ ಇರುವಾಗ ತಪಾಸಣೆ ಮಾಡಿ ದಂಡ ಹಾಕುವ ಪೊಲೀಸರು ಅಕ್ರಮ ಗೋ ಸಾಗಾಟನೆಯನ್ನು ಮಾತ್ರ ಏಕೆ ತಡೆಯುವುದಿಲ್ಲ? ಪೊಲೀಸರು ಸಮರ್ಪಕವಾಗಿ ತಮ್ಮ ಕರ್ತವ್ಯ ಮಾಡಿದಲ್ಲಿ ಹಿಂದೂ ಅಮಾಯಕ ಯುವಕರ ಹತ್ಯೆಯಾಗುವುದಿಲ್ಲ. ಏನಾದರೂ ಹೆಚ್ಚಿತ್ತು ಪೊಲೀಸರು ಅಕ್ರಮ ಗೋ ಸಾಗಾಟನೆ ತಡೆಯಲಿ ಎಂದು ಆಗ್ರಹಿಸಿದರು. ಯಾವುದೇ ರೀತಿಯ ಒಂದು ಪ್ರತಿಕ್ರಿಯೆಯನ್ನು ಸಹ ಕೊಟ್ಟಿರೋದಿಲ್ಲ. ಆದ್ರಿಂದ ದಯಮಾಡಿ ನಾವು ಇವತ್ತು ನಾವು ಆಗ್ರಹ ಪಡಿಸೋದು ಏನಂತ ಅಂದ್ರೆ, ಸರ್ಕಾರ ಕೂಡಲೇ ರಾಜ್ಯ ಮತ್ತು ಕೇಂದ್ರ ಸರ್ಕಾರಗಳು ಗೋವನ್ನ ರಾಷ್ಟೀಯ ಪ್ರಾಣಿಯಾಗಿ ಘೋಷಣೆಯನ್ನು ಮಾಡಬೇಕು. ಮತ್ತೆ ಅಕ್ರಮವಾಗಿ ಏನು ಗೋ ಸಾಗಾಟ ಅಥವಾ ಗೋ ಕಸಾಯಿಖಾನೆ ಏನು ಅಕ್ರಮವಾಗಿ ಗೋವುಗಳನ್ನ ಸಾಗಾಟ ಮಾಡ್ತಿದ್ದಾರೆ, ಈ ರೀತಿಯಲ್ಲಿ ಎಲ್ಲವನ್ನೂ ಕೂಡ ರದ್ದು ಮಾಡಬೇಕು. ಮತ್ತೆ ಶಿವ ಉಪ್ಪಾರ್ ಇವತ್ತೇನು ಅನುಮಾನಸ್ಪದವಾಗಿ ಕೊಲೆ ಆಗಿದ್ದಾರೆ, ಆ ವಿಚಾರವಾಗಿ ಸರ್ಕಾರ ಕೂಡಲೇ ಒಂದು ಸಮಿತಿಯನ್ನು ರಚನೆ ಮಾಡಿ ಶಿವ ಉಪ್ಪಾರ್ ಅವರ ಕುಟುಂಬಕ್ಕೆ ನ್ಯಾಯ ಒದಗಿಸಿ, ಮತ್ತೆ ಅವರ ಕುಟುಂಬಕ್ಕೆ ಅವರ ಕುಟುಂಬದ ಬೆನ್ನೆಲುಬಾಗಿದ್ದಂತಹ ಶಿವ ಉಪ್ಪಾರ್ ಅವರ ಕುಟುಂಬಕ್ಕೆ ಸರ್ಕಾರ ಸೂಕ್ತವಾದ ಪರಿಹಾರವನ್ನು ಕೊಡಬೇಕು. ಶಿರಸ್ತಿದಾರ್ ಮೂರ್ತಿ ಅವರ ಮೂಲಕ ರಾಜ್ಯ ಸರ್ಕಾರಕ್ಕೆ ಮನವಿ ಸಲ್ಲಿಸಲಾಯಿತು. ಮುಖಂಡ ಮಾರುತಿ, ಸುರೇಶ್, ದೇವರಾಜ್, ಶ್ರೀನಿವಾಸ್, ರಾಮು, ಸೂರಿ ಇತರರು ಇದ್ದರು. ಯಾಕೆ ಪ್ರತಿಯೊಬ್ಬರು ರೈತರು ಅದರಿಂದ ಹೊಲ ಬಿಡ್ತಾರೆ, ಕರೀತಾರೆ, ಪ್ರತಿಯೊಂದು ಜೀವನ ನಡೆಸಕ್ಕೆ ಎಲ್ಲಾ ಪ್ರತಿಯೊಂದು ಸಗಣಿ ಎಲ್ಲಾ ಇದು ಮಾಡ್ತಾರೆ. ಆದ್ರೆ ಮನೆಯಲ್ಲಿ ನಾವೇ ಅದಕ್ಕೆ ಅದಕ್ಕೆ ಮಾಡ್ತೀವಿ. ಆದ್ರೆ ನಾವು ಒಂದೇ ಒಂದು ಹೇಳಕ್ ಇಷ್ಟಪಡ್ತೀನಿ, ನಾವು ದೇಶದಲ್ಲಿ ಎರಡಕ್ಕೆ ಮಹತ್ವದವಾದ ಒಂದು ಗೌರವ ಇರ್ತೀವಿ. ಒಂದು ದೇಶಕ್ಕಾದ ಸೈನಿಕರಿಗೆ, ಎರಡನೇದು ರಾಜ್ಯ ಪೊಲೀಸ್ ಅವರಿಗೆ. ಪೊಲೀಸ್ ಅವರು ಕರೆಕ್ಟ್ ಆಗಿ ಡ್ಯೂಟಿ ಮಾಡಿಬಿಟ್ರೆ ನಮ್ಮಂತ ಅಮಾಯಕ ಹಿಂದೂಗಳು ಯಾರೂ ಸಾಯಿಲ್ಲ. ಯಾಕಂದ್ರೆ ಗೋ ರಕ್ಷಣೆ ಮಾಡಬೇಕಾಗಿರೋದು ನಮ್ಮಂತ ಸಾಮಾನ್ಯ ಕಾರ್ಯಕರ್ತರು ಅಲ್ಲ, ಅದು ತಿಳುವರಿಕೆ ಇರೋದು ದೇಶ ಸೈನಿಕರು ಅಂತ ಗಡಿ ಕೇಳ್ತಾ ಇದಾರೆ. ನಮ್ಮ ರಾಜ್ಯ ಪೊಲೀಸ್ನವರು ದಯವಿಟ್ಟು ಅವ್ರ ಬಗ್ಗೆ, ಯಾಕಂದ್ರೆ ಪ್ರತಿ ಒಂದು ಸರಿ ಹೆಲ್ಮೆಟ್ ಇಲ್ಲ ಅಂದ್ರೆ ಹಿಡಿತೀರಾ, ಗೇರ್ ಇಲ್ಲ ಅಂದ್ರೆ ಹಿಡಿತೀರಾ. ತಿಪಟೂರಿನಲ್ಲಿ ಖ್ಯಾತ ನಾಟಕಕಾರ ಗಿರೀಶ್ ಕಾರ್ನಾಡ್ ಅವರಿಗೆ ಸಂತಾಪ ಸೂಚಕ ಸಭೆ ನಡೆಸಲಾಯಿತು. ತಿಪಟೂರು ನಗರದ ಸರ್ಕಾರಿ ನೌಕರರ ಭವನದಲ್ಲಿ ಆಯೋಜಿಸಿದ್ದ ಸಭೆಯಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷ ಬಾಲಕೃಷ್ಣ ಮಾತನಾಡಿ, ಗಿರೀಶ್ ಕಾರ್ನಾಡ್ ಅವರು ಕನ್ನಡ ಸಾಹಿತ್ಯ ಕ್ಷೇತ್ರದ ಮೇರು ಶಿಖರ. ಸಾಮಾಜಿಕ ಕಳಕಳಿಯ ನಾಟಕಗಳು ಹಾಗೂ ಕೃತಿಗಳನ್ನು ರಚಿಸಿರುವ ಅವರು ಕನ್ನಡ ಸಾಹಿತ್ಯ ಕ್ಷೇತ್ರಕ್ಕೆ ವಿಭಿನ್ನ ಕೃತಿಗಳನ್ನು ನೀಡಿದ್ದಾರೆ. ಜೊತೆಗೆ ಸಾಮಾಜಿಕ ಕಳಕಳಿಯ ಬಗ್ಗೆ ಹೆಚ್ಚು ಕಾಳಜಿ ಹೊಂದಿದ್ರು. ನೇರ ಹಾಗೂ ನಿಷ್ಕ್ರೂರ ವ್ಯಕ್ತಿ, ಚಿತ್ರಕಾರರ ನಾಟಕಕಾರರಾಗಿ ಎಲ್ಲಾ ಕ್ಷೇತ್ರಗಳಲ್ಲಿಯೂ ಸಹ ಸೇವೆ ಸಲ್ಲಿಸಿದ್ರು. ಇತಿಹಾಸ ಮತ್ತು ಪೌರಾಣಿಕ ವಸ್ತುಗಳನ್ನು ಆಧುನಿಕ ದೃಷ್ಟಿಯಲ್ಲಿ ಅಭ್ಯಾಸ ಮಾಡಿ ಸಮಾಜಕ್ಕೆ ಮುಟ್ಟಿಸುವ ಕೆಲಸ ಮಾಡಿದ್ರು. ಕನ್ನಡ ಸಾಹಿತ್ಯ ಕ್ಷೇತ್ರದ ವಿಭಿನ್ನ ಬರಹವುಳ್ಳ ಬಂಡಾಯ ಸಾಹಿತಿಯಾಗಿ ಗುರುತಿಸಿದ್ರು. ಎಲ್ಲಾ ವರ್ಗದ ಜನರು ಇಷ್ಟಪಡುವಂತಹ ಸಾಹಿತ್ಯ ರಚಿಸಿದ್ರು. ಹಲವಾರು ಭಾಷೆಗಳಲ್ಲಿ ಸಾಹಿತ್ಯ ರಚಿಸುವ ಜೊತೆಗೆ ನಟನ ಕೌಶಲ್ಯ ತೋರಿದ ಕರ್ನಾಟ ರವರ ಬದುಕು ಎಲ್ಲರಿಗೂ ಮಾದರಿಯಾಗಿದೆ ಎಂದು ತಿಳಿಸಿದರು. ಅಂದ್ರೆ ಭಾರತೀಯ ಸಂಸ್ಕೃತಿಯ ನವೋದಯದ ಪಿತಾಮಹ ರನೇಕಾನಸ್ ಅಂದ್ರೆ ನವೋದಯ ಅಂದ್ರೆ ಹೊಸ ಹುಟ್ಟು. ಆ ರೀತಿಯ ಒಂದು ಪ್ರಾಕಾರವನ್ನು ಹುಟ್ಟು ಹಾಕಿಕೊಂಡು ಸಮಾಜದಲ್ಲಿ ಇರತಕ್ಕಂತ ಅಂಕು ಡೊಂಕುಗಳನ್ನ ನಾಟಕವನ್ನ ಮಾಧ್ಯಮವನ್ನಾಗಿ ಮಾಡಿಕೊಂಡು ಪರಿಣಾಮಕಾರಿಯಾಗಿ ಅಂತ ಒಳ್ಳೆಯ ಬೀಜವನ್ನ ಬಿತ್ತಲಿಕ್ಕೆ ಪ್ರಯತ್ನ ಪಟ್ಟಂತಹ ಕೆಲವೇ ಕೆಲವು ಸಾಹಿತಿಗಳಲ್ಲಿ ಗಿರೀಶ್ ಕಾರ್ನಾಡು ಒಬ್ಬರು ಅಂತ ಹೇಳಿ ನನ್ನ ಭಾವನೆ ಆಗಿದೆ. ಈಗ ಆಗ್ಲಿಕ್ಕೆ ಸ್ವಲ್ಪ ನಾನು ಆಳಕ್ಕೆ ಹೋದಾಗ ಹೇಗೆ ಇವರಲ್ಲಿ ಅಂತ ವ್ಯಕ್ತಿತ್ವ ಬಳಿ ಮೂಡಿತು ಅಂತ ಹೇಳಿದ್ರೆ, ನಮ್ಮ ಶ್ಯಾಮಸುಂದರ್ ಸರ್ವರು ಅವರ ತಂದೆ ಮತ್ತು ತಾಯಿಯ ಬಗ್ಗೆ ಹೇಳಿದರು. ಅವರ ತಂದೆ ರಘುನಾಥ್ ರಾಯರು ಒಬ್ಬ ಪ್ರಗತಿಶೀಲ ವ್ಯಕ್ತಿಯ. ಕನ್ನಡ ಸಾಹಿತ್ಯ ಪರಿಷತ್ ಪ್ರಧಾನ ಕಾರ್ಯದರ್ಶಿ ದಯಾನಂದ್ ಮಾತನಾಡಿದರು. ಇಲ್ಲಿಗೆ ಇಡಿಜಿಟಲ್ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ಹೆಚ್ಚಿನ ಮಾಹಿತಿಗಾಗಿ ವೀಕ್ಷಿಸಿ ಇಡಿಜಿಟಲ್.